ಎಲ್ಲರಿಗೂ ನಮಸ್ಕಾರ ಸುದ್ದಿ ಸುದ್ದಿವಾಹಿನಿಗೆ ಸ್ವಾಗತ ಇವತ್ತಿನ ಒಂದು ವಿಶೇಷ ಸಂದರ್ಶನ ನಮ್ಮ ಜೊತೆ ಇದ್ದಾರೆ ಸಮಾಜದಲ್ಲಿ ಸೇವಾ ಕಾರ್ಯಕ್ರಮಗಳ ಮುಖಾಂತರ ಪರಿಚಯವಾಗಿ ಮುಳಬಾಗಿಲಿನ ಜನತೆಗೆ ಇಲ್ಲಿನ ವಿದ್ಯಾಭ್ಯಾಸ ಇರ್ಬೋದು ಸೇವಾ ಕಾರ್ಯಕ್ರಮ ಇರ್ಬೋದು ಅನೇಕ ಸೇವಾ ಕಾರ್ಯಕ್ರಮ ಮಾಡುತ್ತಾ ಮುಳುಬಾಗಿಲಿನ ಜನತೆಗೆ ಚಿರಪರಿಚಿತರಾಗಿ ನಮ್ಮ ಮುಂದೆ ಈಗ ಇದ್ದಾರೆ ಅವರಿಗೆ ಇವತ್ತೊಂದು ಶುಭಾಶಯನೂ ಇದೆ ಹುಟ್ಟುಹಬ್ಬದ ಶುಭಾಶಯ ಸರ್ ಮುನೀಶ್ ಅವರೇ ನಿಮಗೆ ಹುಟ್ಟುಹಬ್ಬದ ಶುಭಾಶಯಗಳು ಹಾಗೆ ನಿಮ್ಮ ಸೇವಾ ಕಾರ್ಯಕ್ರಮಗಳಿಗೆ ಒಂದು ನಮ್ಮ ಮೂಡಲಕ್ಕಿನ ಜೊತೆ ಒಂದು ಚಿಕ್ಕ ಸಂದರ್ಶನವಾಗಿ ನಿಮ್ಮನ್ನು ಹುಡುಕೊಂಡು ನಾವು ಬಂದಿದ್ದೀವಿ ಯಾಕೆಂದರೆ ಈ ಸಮಾಜದಲ್ಲಿ ರಾಜಕೀಯ ವ್ಯಕ್ತಿಗಳಿದ್ದಾರೆ ಅನೇಕ ಸಮಾಜ ಸೇವಕರಿದ್ದಾರೆ ನೀವು ಮಾಡುವಂಥ ಕೆಲಸ ಒಂದು ಗುರುತಿಸಬೇಕು ಅನ್ನೋ ಒಂದು ಒಂದು ಉದ್ದೇಶದಿಂದ ನಾವು ಒಂದು ಕೆಲವು ಜನತೆಗೆ ತೋರಿಸ್ಬೇಕು ಅನ್ನೋ ಉದ್ದೇಶದಿಂದ ನಾವಿಲ್ಲಿ ನಿಮ್ಮ ಹತ್ರ ನಾವು ಹುಡ್ಕೊಂಡು ಬಂದು ಇವತ್ತು ನಿಮಗೆ ಒಂದು ಶುಭಾಶಯವನ್ನು ಕೋರಿ ನಿಮ್ಮ ಒಂದು ಸಣ್ಣ ಒಂದು ಸಂದರ್ಶನ ನಿಮ್ಮ ಮಾತುಗಳಲ್ಲೇ ಕೇಳೋಣ ಅಂತ ನಮ್ಮ ಸಂದ ನಮ್ಮ ವೀಕ್ಷಕರಿಗೆ ಒಂದು ವಿಚಾರಧಾರೆಯನ್ನು ನಿಮ್ಮಿಂದ ಪಡ್ಕೊಳ್ಳೋಣ ಅಂತ ಬಂದಿದ್ದೀವಿ ಮೊದಲಿಗೆ ನೀವು ಒಂದು ಪ್ರಗತಿ ಚಾರಿಟಬಲ್ ಟ್ರಸ್ಟ್ ಅಂತ ಇಟ್ಟಿದ್ದೀರ ಆ ಪ್ರಗತಿ ಚಾರಿಟಬಲ್ ಟ್ರಸ್ಟನ್ನು ಏನಕ್ಕೆ ಸರ್ ಇದೊಂದು ಉದ್ದೇಶ ಏನಿತ್ತು ನಿಮಗೆ ಅಂತ ಸರ್ ಆ್ಯಕ್ಚುಲಿ ಎಲ್ಲ ಮುಂದುವರೆದಕ್ಕೆ ಮೊದಲು ಎಲ್ಲ ನಾಗರಿಕರಿಗೆ ನನ್ನ ನಮಸ್ತೆಗಳು ನಾನು ಸುಮಾರು ಎರಡು ಸಾವಿರದ ಹತ್ತನೇ ಇಸ್ವಿಯಲ್ಲಿ ನಾನು ಒಂದು ಈ ಒಂದು ಸಾಮಾಜಿಕ ಕೆಲಸಕ್ಕೆ ನಾನು ಹೆಜ್ಜೆಯನ್ನು ಇಟ್ಟೆ ಸುಮಾರು ಎರಡು ಸಾವಿರದ ಹತ್ತರಿಂದ ಎರಡು ಸಾವಿರದ ಹದಿನೈದುವರೆಗೂ ವರೆಗೂ ಬೇರೆ ಬೇರೆ ಒಂದು ಆರ್ಗನೈಜೇಷನಲ್ಲಿ ಕೆಲಸ ಮಾಡಿ ಅವರ ಒಂದು ಸಾಮಾಜಿಕ ಕಾರ್ಯಕ್ರಮಗಳನ್ನು ಖುದ್ದಾಗಿ ನೋಡುತ್ತಾ ಅನುಭವಿಸುತ್ತಾ ಬಂದವನು ಅದಾದಮೇಲೆ ನನಗೆ ಒಂದು ಐಡಿಯಾ ಇತ್ತು ಈ ಥರ ಒಂದು ಸಾಮಾಜಿಕ ಸೇವೆಗಳನ್ನು ನಾವು ಜನರಿಗೆ ಯಾಕೆ ತಲ್ಪಿಸ್ಬಾರ್ದು ನಾವು ಯಾಕೆ ಇದನ್ನು ನಾವು ಕಟ್ಟಬಾರ್ದು ಇಂಥ ಒಳ್ಳೆಯ ಕೆಲಸವನ್ನು ನಮ್ಮ ಮುಖಾಂತರ ನಮ್ಮ ಕಟ್ಟೋ ಶಕ್ತಿ ಇದ್ರೂ ಕೂಡ ಯಾಕೆ ಕಟ್ಟೋಕ್ಕಾಗೋದಿಲ್ಲ ಆಗೋದಿಲ್ಲ ಅಂತ ಆಲೋಚನೆ ಮಾಡಿ ನಾವು ಈ ಒಂದು ಸಂಸ್ಥೆಯನ್ನು ಎರಡು ಸಾವಿರದ ಹದಿನೈದು ಹದಿನಾರರಲ್ಲಿ ನಾವು ಇದು ಈ ಸಂಸ್ಥೆಯನ್ನು ಕಟ್ಟಿದ್ದೀವಿ ಎರಡು ಸಾವಿರದ ಹದಿನೈದು ಹದಿನಾರರಲ್ಲಿ ಕಟ್ಟಿ ಚಿಕ್ಕ ಚಿಕ್ಕ ಸಾಮಾಜಿಕ ಕಾರ್ಯಗಳನ್ನು ಮಾಡಿ ಕಾರ್ಯಕ್ರಮಗಳನ್ನು ಮಾಡ್ಕೊತಾ ಬಂದಿದ್ದೀವಿ ಮೊದಲಿಗೆ ನಾವು ಕೂರ್ಗಲ್ಲೆಲ್ಲ ಈ ಫ್ಲಡ್ ಬಂದಾಗ ನಾರ್ತ್ ಕರ್ನಾಟಕದಲ್ಲೆಲ್ಲ ಫ್ಲಡ್ ಬಂದಾಗ ಅಲ್ಲಿ ಇರುವಂಥ ಫ್ಲಡ್ಡಲ್ಲಿ ಅವರಿಗೆ ಒಂದು ಬೆಡ್ಶೀಟ್ ಕೊಡುವಂಥ ಆಗಿರ್ಬೋದು ಅಥವಾ ಒಂದು ರೆಡಿಮೇಡ್ ಫುಡ್ ಕೊಡುವಂಥದ್ದಾಗಿರ್ಬೋದು ಈ ಥರ ಎಲ್ಲ ಒಂದು ಸಪ್ಲಿಮೆಂಟನ್ನು ನಾವು ಕೊಡ್ತಾ ಇದ್ವಿ ಅದಾದಮೇಲೆ ಶಿವಮೊಗ್ಗ ಜಿಲ್ಲೆ ಆಗಿರ್ಬೋದು ಅಥವಾ ಬೆಳಗಾಂ ಜಿಲ್ಲೆ ಆಗಿರ್ಬೋದು ಇಲ್ಲಿ ಓದ್ತಾ ಇರುವಂಥ ಸರ್ಕಾರಿ ಶಾಲೆಗಳಲ್ಲಿ ಓದ್ತಾ ಇರುವಂಥ ಮಕ್ಕಳಿಗೆ ನಾವು ಏನು ಪೀಠೋಪಕರಣಗಳು ಪಠ್ಯೋಪಕರಣಗಳು ಮತ್ತು ಬ್ಯಾಗ್ಸನ್ನು ಕೊಡ್ತಾ ಬಂದಿದ್ದೀವಿ ಪ್ರಗತಿ ಚಾರಿಟೇಬಲ್ ಟ್ರಸ್ಟ್ ಯಾವ ವರ್ಷ ಎರಡು ಸಾವಿರದ ಹತ್ತಲ್ಲಿ ಇದನ್ನು ನೀವು ಹದಿನೈದು ಹದಿನಾರು ಬಟ್ ಇಲ್ಲಿನ ಮುಳುಬಾಗಿಲು ತಾಲೂಕಿನ ಜೋಗುಲ್ ಕಾಷ್ಟಿ ಎಮ್ ಎನ್ನತ ಪಂಚಾಯಿತಿಯ ಜೋಗುಲ್ ಕಾಷ್ಟಿಯಲ್ಲಿ ಇವರು ವಾಸಸ್ಥಳ ಬಟ್ ಮುಳುಬಾಗಿಲಿಗೆ ಮಾಡಬೇಕು ಯಾಕಂದರೆ ಕೂರ್ಗು ಆ ಕಡೆ ನೀವು ಬೆಂಗಳೂರು ಆ ಕಡೆ ಹೋಗಿದ್ರಿ ಮುಳುಬಾಗಿಲಿಗೆ ಬರಬೇಕು ಅಂತ ಏನಿತ್ತು ಸರ್ ಉದ್ದೇಶ ಈ ಭಾಗದಲ್ಲೇ ಮಾಡಬೇಕು ಅಂತ ನಾನು ಹುಟ್ಟು ಹುಟ್ಟಿ ಬೆಳೆದಿರುವಂಥ ಒಂದು ಜಿಲ್ಲೆ ತಾಲೂಕು ಆಗಿರೋದ್ರಿಂದ ನನ್ನ ಸಾಮಾಜಿಕ ಸೇವೆಗಳು ನನ್ನ ತಾಲೂಕಿನಲ್ಲಿರುವಂಥ ಬಡ ಜನರಿಗೆ ಬಡ ಮಕ್ಕಳಿಗೆ ರೀಚ್ ಆಗಬೇಕು ಅನ್ನೋ ಉದ್ದೇಶದಿಂದ ಈ ತಾಲೂಕಲ್ಲಿ ಈ ಜಿಲ್ಲೆಯಲ್ಲಿ ನಾನು ಸಾಮಾಜಿಕ ಕಾರ್ಯಕ್ರಮ ಸ್ಟಾರ್ಟ್ ಮಾಡಿದ್ದೀನಿ ಸರ್ ನೀವು ಬಂದಾಗ ಈ ಎರಡು ಮೂರು ವರ್ಷದಲ್ಲಿ ಮೊದಲಿಗೆ ನೀವು ಈ ಪೆನ್ನು ಬುಕ್ಸು ನೋಟ್ಬುಕ್ಸು ಇದೆಲ್ಲ ಕೊಡ್ತಾ ಬಂದ್ರಿ ಸಡನ್ನಾಗಿ ಈ ಕರೋನಾ ಹೆಮ್ಮಾರಿ ಬಂತು ಅದರಲ್ಲಿ ನೀವು ಹೆಚ್ಚಿಗೆ ಪ್ರಚಾರ ಆದರೆ ಏಕೆಂದರೆ ಆ ರೇಷನ್ ಕೊಡುವಂಥ ಎಲ್ಲ ಇಲಾಖೆಗಳಿಗೂ ರೇಷನ್ ಕೊಡ್ತಾ ಬಂದರು ಮತ್ತು ಸೇವಾ ಕಾರ್ಯಕ್ರಮ ಬಂತು ಮತ್ತು ಮಾಸ್ಕ್ ಇರ್ಬೋದು ಸ್ಯಾನಿಟೈಸರ್ ಕೊಡುವಂಥದ್ದು ಇರ್ಬೋದು ಅನೇಕ ಕಾರ್ಯಕ್ರಮಗಳನ್ನ ಮಾಡಿದರೆ ಬಟ್ ಈ ಒಂದು ಹೆಮ್ಮಾರಿಯನ್ನು ನೀವು ಯಾ ಒಂದು ರೀತಿ ಯಾವುದು ಒಂದು ಪ್ರ ಒಂದು ಚಾರಿಟಬಲ್ ಟ್ರಸ್ಟ್ ಅಂದರೆ ಎಲ್ಲೋ ಒಂದು ಕಡೆ ಒಂದು ಭಾಗದಲ್ಲಿ ಒಂದು ದಿನ ಕೊಟ್ಬಿಟ್ಟು ಹೋಗ್ತಾರೆ ಪ್ರತಿ ಪ್ರತಿದಿನ ನೀವು ಎಲ್ಲಿ ಎಲ್ಲಿಕ ಮಾಡಬೇಕು ಅನ್ನೋದನ್ನು ವಿಚಾರ ಆ ಹೆಮ್ಮಾರಿಯನ್ನು ಒಗ್ಸೋಕ್ಕೆ ಮತ್ತು ಏನು ಈ ಕ ಕರೋನಾ ಟೈಮಲ್ಲಿ ಆಹಾರ ದಿನಸಿ ಕಿಟ್ಟುಗಳನ್ನು ಕೊಡ್ತಾ ಬರ್ತೀನಿ ಅದು ಹೆಂಗೆ ಸಾಧ್ಯ ಆಯಿತು ಸರ್ ಅದು ನಿಮಗೆ ಸರ್ ಈಗ ಈ ಕರೋನಾ ಟೈಮಲ್ಲಿ ನಾವು ಈ ದಿನಸಿ ಕಿಟ್ ಕೊಡೋದಾಗಿರ್ಬೋದು ಅಥವಾ ಒಂದು ಸ್ಯಾನಿಟೈಸರ್ಸ್ ಮಾಸ್ಕ್ ಕೊಡೋದಾಗಿರ್ಬೋದು ಇದಕ್ಕೆಲ್ಲ ನಮಗೆ ಒಂದು ಚಾರಿಟಿಗೆ ಒಂದು ಸಾಮರ್ಥ್ಯ ಅನ್ನೋದು ಇರುತ್ತೆ ಹೆಂಗೆ ಸಾಮರ್ಥ್ಯ ಅಂತಂದರೆ ನಮ್ಮ ಒಂದು ಚಾರಿಟಿ ಕಾರ್ಯಕ್ರಮಗಳನ್ನು ಶ್ಲಾಘನೆ ಮಾಡಿ ದಾನಿಗಳು ಮುಂದೆ ಬಂದು ಇನ್ನೂ ಹೆಚ್ಚು ಹೆಚ್ಚು ಕೆಲಸಗಳು ಮಾಡಿ ಅಂತ ನಮಗೆ ಸಪೋರ್ಟ್ ಆಗಿ ಬೆನ್ನೆಲುಬಾಗಿ ನಿಂತಿರ್ತಾರೆ ಆ ದಾನಿಗಳಿಗೆ ಈ ಮುಖಾಂತರ ಕೂಡ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ ಸರ್ ವಿಶೇಷವಾಗಿ ನಾವು ಏನು ಈ ಸಮಾಜಕ್ಕೆ ಈ ದೇಶಕ್ಕೆ ಬೇಕಾಗಿರೋದು ವಿದ್ಯೆ ಆ ವಿದ್ಯೆದಾತೆಯನ್ನು ಎಲ್ಲ ಸರ್ಕಾರಿ ಶಾಲೆಗಳು ಸುಮಾರು ಒಂದು ಎಂಬತ್ತೆಂಟರಿಂದ ತೊಂಬತ್ತು ಶಾಲೆಗಳ ಒಂದು ಸುನ್ನಾ ಬನ್ನ ಮಾಡುವಂಥ ಕೆಲಸ ಕೂಡ ನೀವು ಕೈ ಹಾಕಿದ್ರಿ ಸುಮಾರು ಈಗವರೆಗೂ ತೊಂಬತ್ತು ಶಾಲೆ ಆಗಿರ್ಬೋದು ಅಂತ ನಮ್ಗೆ ಒಂದು ಮಾಹಿತಿ ಇದೆ ಆ ತೊಂಬತ್ತು ಶಾಲೆಗೆ ಅಂದರೆ ಆ ವಿದ್ಯೆ ಮಾಡುವ ಮಕ್ಕಳು ಆ ಬಂದಾಗ ಆ ಕಟ್ಟಡ ಚೆನ್ನಾಗಿದ್ರೆ ಒಂದು ಚೆನ್ನಾಗಿ ಒಂದು ಆರೋಗ್ಯವಾಗಿದ್ರೆ ಅಲ್ಲಿ ಓದಬೇಕ ಓದುವಂಥ ಮಕ್ಕಳು ಕೂಡ ಒಂದು ಜ್ಞಾನಾರ್ಜನೆ ಅಲ್ಲಿ ಆಗುತ್ತೆ ಅಂತ ಅದು ಹೆಂಗೆ ಸರ್ ನಿಮಗೆ ಒಂದು ಎಂಬತ್ತೆಂಟು ಏಕೆಂದ್ರೆ ಸರ್ಕಾರಿ ಶಾಲೆಗಳನ್ನೇ ನೀವು ಮಾಡಿ ಆ ಸುನ್ನಾಭರಣ ಮಾಡೇ ನಿ ಯಾವ ಸರ್ಕಾರ ಮಾಡೋಕ್ಕೋಗಕ್ಕೆ ಸಾಧ್ಯ ಇಲ್ಲ ಅನಿಸುತ್ತೆ ಈಗ ಒಂದು ಸುನ್ನಭನ್ನಾ ಮಾಡಬೇಕಾದ್ರೆ ಒಬ್ಬ ಹೆಡ್ ಹೆಡ್ಮಾಸ್ಟ್ರು ಅಲ್ಲಿ ಏನು ಜಿಲ್ಲಾದಿಂದ ರಾಜ್ಯದಿಂದ ಅಲ್ಲಿ ಏನು ಅದಕ್ಕೆ ಸೀಮಿತವಾಗಿ ಅನುದಾನ ಬಿಡುಗಡೆಯಾಗಿ ಮತ್ತೆ ಮಾಡೋಕ್ಕಾಗುತ್ತೆ ಸುಮಾರು ಒಂದು ತೊಂಬತ್ತು ಶಾಲೆಗಳಿಗೆ ವೀಕ್ಷಕರೇ ಇದನ್ನು ನೋಡಿ ಪ್ರತಿ ಮುಳಬಾಗಲನ್ನ ತೊಂಬತ್ತು ಶಾಲೆಯ ಸರ್ಕಾರಿ ಶಾಲೆಗಳಿಗೆ ಉರ್ದು ಮತ್ತು ಕನ್ನಡ ಶಾಲೆಗಳಿಗೆ ಒಂದು ಸುನ್ನಬನ್ನ ಬಳಸುವಂತಹ ಕಾರ್ಯಕ್ರಮವೂ ಮಾಡಿದ್ದಾರೆ ಅದೇ ಸರ್ ಆ ವಿದ್ಯೆಯನ್ನು ಕೊಡುವಂಥ ಮಕ್ಕಳಿಗೆ ಏನನ್ಸಿ ನೀವು ನಿಮ್ಮ ಒಂದು ಚಾರಿಟಬಲ್ ಪ್ರಗತಿ ಚಾರಿಟಬಲ್ ಟ್ರಸ್ಟಿಂದ ಏನು ಹೇಳ್ತೀರಾ ಸರ್ ಅದಕ್ಕೆ ಸರ್ ಈಗ ಕರೋನಾ ಮಹಾಮಾರಿ ಪ್ರಪಂಚದಾದ್ಯಂತ ಬಂತು ಬಂದಾಗ ಏನಾಗುತ್ತಂತಂದರೆ ಈ ಪ್ರೈವೇಟು ವ್ಯಕ್ತಿಗಳೇನು ಮಾಡ್ತಾರೆ ಅಂತಂದರೆ ಒಂದು ಹೈಜಿನಿಕ್ ಮೇಂಟೈನ್ ಮಾಡೋದಕ್ಕೆ ಕರೋನಾ ಸ್ಪ್ರೇಯನ್ನು ಮಾಡ್ಕೊತಾರೆ ಆಫೀಸ್ಗಳಿಗಾಗಿರ್ಬೋದು ಶಾಲೆಗಳಿಗಾಗಿರ್ಬೋದು ಬಟ್ ಸರ್ಕಾರಿ ಶಾಲೆಗಳಲ್ಲಿ ಓದ್ತಾ ಇರುವಂಥ ಮಕ್ಕಳ ಒಂದು ಹೈಜೀನಿಕ್ ಕೂಡ ಕಾಪಾಡೋದು ಪ್ರತಿಯೊಬ್ಬ ನಾಗರಿಕರ ಧರ್ಮ ಅದರಲ್ಲಿ ಸಂಘ ಸಂಸ್ಥೆಗಳು ಹೆಚ್ಚು ಹೆಚ್ಚಾಗಿ ಮುಂದೆ ಬಂದು ಈ ಥರ ಕಾರ್ಯಕ್ರಮಗಳನ್ನು ಮಾಡಬೇಕು ನಮ್ಮ ಸಂಸ್ಥೆ ಏನು ಮಾಡಿದೀವಿ ಅಂತಂದರೆ ಸುಣ್ಣ ಬಣ್ಣ ಮಾಡಿದ್ರೆ ಸರ್ಕಾರಿ ಶಾಲೆಗಳು ಸ್ವಚ್ಛವಾಗಿ ಕಾಣ್ತವೆ ಮತ್ತು ಶಾಲೆ ಮ ಮರುಪ್ರಾರಂಭ ಆದಾಗ ಒಂದು ಹೈಜಿನಿಕ್ ಎನ್ವಿರಾನ್ಮೆಂಟ್ ಹೊಸ ಎನ್ವಿರಾನ್ಮೆಂಟ್ ಹೊಸ ಬಿಲ್ಡಿಂಗ್ ಥರ ಕಾಣಿದಾಗ ಓದುವಂಥ ಒಂದು ಏನು ಹುಮ್ಮಸ್ಸು ಹೆಚ್ಚಾಗುತ್ತೆ ಮಕ್ಕಳಲ್ಲಿ ಹಾಗಾಗಿ ಒಂದು ಆ ಕಾರ್ಯಕ್ರಮವನ್ನು ನಾವು ಸ್ಟಾರ್ಟ್ ಮಾಡಿದ್ದೀವಿ ಇದಕ್ಕೂ ಕೂಡ ನಮಗೆ ಸುಮಾರು ದಾನಿಗಳು ಸಹಾಯ ಮಾಡಿದ್ದಾರೆ ಅವ್ರಿಗೂ ಕೂಡ ನಾನು ಈ ಸಮಯದಲ್ಲಿ ನೆನೆಸ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ ವೀಕ್ಷಕರೇ ಅವ್ರು ಹೇಳೋ ಪ್ರಕಾರ ನೋಡಿ ಎರಡು ವರ್ಷ ಮಕ್ಕಳಿಗೆ ಶಾಲೆಗೆ ಹೋಗೋಕ್ಕೆ ಆಗದಿರ ಇರ್ಬೋದು ಈ ಕರೋನಾಮಾರಿಯಿಂದ ಅವರೇನೋ ಹೊಸತನ ಮತ್ತೆ ಶಾಲೆಗೆ ಪ್ರಾರಂಭ ಆದ ತಕ್ಷಣ ಹೊಸತನವಾಗಿ ಕಾಣುತ್ತೆ ನಮ್ಮ ಶಾಲೆ ಆಗಿದೆ ಅನ್ನೋದು ಒಂದು ಒಂದು ಸಂತೋಷದ ವಾತಾವರಣ ಆ ಮೈಂಡಲ್ಲಿ ಇರುತ್ತೆ ಅಂತ ಆ ಪ್ರಗತಿ ಚಾರಿಟಬಲ್ ಒಂದು ಒಂದು ಸೇವಾ ಟ್ರಸ್ಟಿಂದ ಈ ಕಾರ್ಯಕ್ರಮವನ್ನು ಮಾಡಿದ್ದಾರೆ ಅಂತ ಅವ್ರು ಹೇಳ್ತಿದ್ದಾರೆ ಸರ್ ಈಗ ನಿಮ್ಮ ಪ್ರಗತಿ ಚಾರಿಟಬಲ್ ಮುಂದೆ ಏನೇನು ಕಾರ್ಯಕ್ರಮಗಳು ರೂಪಿಸ್ಕೊಂಡಿದ್ದೀರಾ ಸರ್ ಯಾವ್ಯಾವ ರೀತಿ ನಿಮ್ಮ ಮೈಲುಗಳನ್ನು ಸಾಧಿಸೋಕ್ಕೆ ಈ ಚಾರಿಟೇಬಲ್ ಟ್ರಸ್ಟಲ್ಲಿ ಯಾವ ಥರ ಸಮಾಜಮುಖಿ ಕೆಲಸಗಳಿಗೆ ನೀವು ಪ್ರೇರಣೆ ಕೊಡ್ತಾ ಇದ್ದೀರಾ ಸರ್ ನಮ್ಮಲ್ಲಿ ಫಸ್ಟು ಅನಾಥ ಮಕ್ಕಳು ಮತ್ತು ಬೀದಿ ಮಕ್ಕಳು ಮತ್ತು ಅಂಗವಿಕಲ ಮಕ್ಕಳು ಅದಾದ ಮೇಲೆ ಸರ್ಕಾರಿ ಶಾಲೆಗಳಲ್ಲಿ ಓದ್ತಾ ಇರುವಂಥ ಬಡ ಮಕ್ಕಳು ಈ ಮಕ್ಕಳ ಎಲ್ಲ ಮಕ್ಕಳ ಒಂದು ಶೈಕ್ಷಣಿಕ ಅಭಿವೃದ್ಧಿಗೋಸ್ಕರ ದುಡಿಯುವಂಥದ್ದು ನಮ್ಮ ಪ್ರಗತಿ ಚಾರಿಟಬಲ್ ಟ್ರಸ್ಟ್ ಹೆಸರೇ ಅದನ್ನು ಸೂಚಿಸುತ್ತೆ ಪ್ರಗತಿ ಅಂದರೆ ಒಂದು ಪ್ರಗತಿಯ ಪಥದಲ್ಲಿ ನಡೆಯುವಂಥ ಅನ್ನೋ ಒಂದು ಸ್ಟೇಜಲ್ಲಿ ನಡೆಯುವಂಥದ್ದು ಹಾಗಾಗಿ ಒಂದು ಏನು ಕೆಳವರ್ಗದಲ್ಲಿ ಕೆಳವರ್ಗ ಅಂತ ಹೇಳಕ್ಕೆ ಬರೋದಿಲ್ಲ ಬ ಒಂದು ಬಡತನದಲ್ಲಿರುವಂಥ ಮಕ್ಕಳ ಒಂದು ಅಭಿವೃದ್ಧಿಗೋಸ್ಕರ ವಿದ್ಯಾಭ್ಯಾಸದ ವಿದ್ಯಾಭ್ಯಾಸದ ಅಭಿವೃದ್ಧಿಗೋಸ್ಕರ ದುಡಿಯುವಂಥದ್ದು ನಮ್ಮ ಆರ್ಗನೈಜೇಷನ್ ಆಗಿದೆ ಸರ್ ಜೊತೆಗೆ ನೀವು ಈಗ ಏನು ಎಲ್ಲ ಇಲಾಖೆಗಳಲ್ಲಿ ಈ ಅಂಗನವಾಡಿ ಇರ್ಬೋದು ಅಂಗನವಾಡಿಯಲ್ಲಿ ಕೆಲಸ ಮಾಡುವಂಥಿರ್ಬೋದು ಇಂಥವ್ರಿಗೆಲ್ಲ ನೀವು ಒಂದು ಒಳ್ಳೆಯ ದಿನಸಿ ಕಿಟ್ಟುಗಳನ್ನು ಕೊಟ್ಟು ಪ್ರಗತಿ ಚಾರಿಟೇಬಲ್ನ ಒಂದು ಮು ಮುಳಭಾಗಿಲನ್ನ ಒಂದು ಸಮಾಜದಲ್ಲೇ ಒಂದು ಒಳ್ಳೆಯ ಕೆಲಸ ಮಾಡ್ತಿದೆ ಅಂತ ಜನರ ಒಂದು ಏನು ಜನರ ಒಂದು ಮನಸ್ಸಿಗೆ ಒಂದು ಥರ ಪ್ರಗತಿ ಚಾರಿಟೇಬಲ್ ಒಂದು ಒಳ್ಳೆಯ ಕೆಲಸ ಮಾಡ್ತಿದೆ ಅಂತ ಪ್ರಯತ್ನ ಆಗ್ತಿದೆ ಹೀಗೆ ಮುಂದುವರಿಲಿ ಒಂದು ವೇಳೆ ಸರ್ ಸಮಾಜಮುಖಿ ಕೆಲಸಗಳನ್ನು ಮಾಡ್ತಾ ಇದ್ದೀರಾ ಒಂದು ವೇಳೆ ಈ ಭಾಗದ ಜನರಾಗಲಿ ಈ ಕಡೆಯ ಜಾಗ ಇದಾಗಲಿ ಈಗ ಮುಂಬರುವ ತಾಲೂಕು ಪಂಚಾಯಿತಿ ಇರ್ಬೋದು ಜಿಲ್ಲಾ ಪಂಚಾಯತ್ ಇರ್ಬೋದು ಮುಂಬರುವ ಒಂದು ದಿನಗಳಲ್ಲಿ ನೀವು ಒಂದು ಒಳ್ಳೆಯ ಸೇವೆ ಮಾಡ್ತಿದ್ದೀರಾ ಈ ಸೇವೆ ಮುಂದುವರಿಯಲಿ ಹಾಗೇ ನಮ್ಮ ಏನು ಈ ತಾಲೂಕು ಪಂಚಾಯತ್ ಇರ್ಬೋದು ನಾ ಜಿಲ್ಲಾ ಪಂಚಾಯಿತಿಯಲ್ಲಿರ್ಬೋದು ನೀವು ಒಂದು ನಾವು ಒಂದು ಆಯ್ಕೆ ಮಾಡ್ಕೊತೀವಿ ನೀವೇನಾದರೂ ಆ ಥರ ನಿಮ್ಮ ಅಭಿಮಾನಿಗಳಾಗ್ಬೋದು ನಿಮ್ಮ ಒಂದು ಸ್ನೇಹಿತರಾಗ್ಬೋದು ಇಲ್ಲಿನ ಸ್ಥಳೀಯ ರಾಜಕೀಯ ಮುಖಂಡರಾಗ್ಬೋದು ಎಲ್ಲರೂ ಸೇರಿ ಒಂಥರ ರಾಜಕೀಯ ಒಂದು ಪ್ರವೇಶ ಮಾಡಿ ಅಂದರೆ ಹಾಗೆ ಇನ್ನೂ ಹೆಚ್ಚಿಗೆ ಮಾಡ್ಬೋದು ಏಕೆಂದರೆ ಈಗ ಸರ್ಕಾರ ಅನುದಾನ ಇರುತ್ತೆ ಈಗ ಪ್ರಗತಿ ಚಾರಿಟಬಲ್ ಸೇವಾನು ಟ್ರಸ್ಟ್ ಇರುತ್ತೆ ಇದನ್ನು ಎರಡೂ ಕ ಇದು ಮಾಡಿ ಈ ಭಾಗದಲ್ಲಿ ಒಳ್ಳೆಯ ಒಂದು ಸರ್ವಿಸ್ ಕೊಡ್ಬೋದು ಅನ್ನೋ ಒಂದು ಉದ್ದೇಶದಿಂದ ನಿಮ್ಮ ಮನಸ್ಥಿತಿಯಲ್ಲಿ ಯಾವ ಥರ ಇದೆ ಸರ್ ಆ ಥರ ಒಂದು ರಾಜಕೀಯ ಪ್ರವೇಶಕ್ಕೆ ನೀವೇನಾದರೂ ಬರೋ ಸೂಚನೆಗಳಿದೆಯಾ ಸರ್ ಈಗ ಸದ್ಯಕ್ಕೆ ನಾವು ಎಲ್ಲ ಸಾಮಾಜಿಕ ಕಾರ್ಯಗಳನ್ನು ಮಾಡ್ತಾಯಿದ್ದೀವಿ ಈಗ ರಾಜಕೀಯ ಪ್ರವೇಶ ಅಂತ ಬಂದಾಗ ಪ್ರತಿಯೊಬ್ಬ ನಾಗರಿಕರಿಗೆ ಅಥವಾ ಹಳ್ಳಿಯವರಿಗೆ ಅಥವಾ ಒಂದು ಪಂಚಾಯಿತಿ ಲೆವೆಲಲ್ಲಾಗಿರ್ಬೋದು ತಾಲೂಕು ಮಟ್ಟದಲ್ಲಾಗಿರ್ಬೋದು ಜನರಿಗೆ ಒಳ್ಳೆಯ ವ್ಯಕ್ತಿಯನ್ನು ಅಥವಾ ಒಂದು ವ್ಯಕ್ತಿಯನ್ನು ಆಯ್ಕೆ ಮಾಡಿಕೊಳ್ಳೋದು ಅವ್ರಿಗೆ ಬಿಟ್ಟಿದ್ದು ಆ ಥರ ಅವಕಾಶ ಬಂದಾಗ ನಮ್ಮನ್ನು ಸಂಪರ್ಕಿಸಿದಾಗ ನಾವೆಲ್ಲ ಕೂತ್ಕೊಂಡು ಮಾತಾಡ್ಬಿಟ್ಟು ಅದು ಅವಶ್ಯಕತೆ ಇದೆಯಾ ಇಲ್ವೋ ಅನ್ನೋದನ್ನು ಮುಂದಿನ ದಿವಸಗಳಲ್ಲಿ ಡಿಸ್ಕಸ್ ಮಾಡ್ತೀವಿ ಬಟ್ ಇವಾಗ ಅದೇ ದೇಯ ಅಂತ ನಾನು ಕೆಲಸ ಮಾಡ್ತಿಲ್ಲ ಯಾಕಂತಂದರೆ ನಮ್ಮ ದೇಹ ಇವಾಗ ಎಷ್ಟೋ ನಾವು ಇವನು ಸಾಮಾಜಿಕ ಕಾರ್ಯಕ್ರಮಕ್ಕೆ ಬಂದಾಗ ಎಷ್ಟೋ ಎಲೆಕ್ಷನ್ಸು ಬಂದು ಹೋದು ನಾವು ಈ ಕಾರ್ಯಕ್ರಮ ತೋರಿಸ್ಬಿಟ್ಟು ಪಟ್ಟಂಥ ರಾಜಕೀಯದಲ್ಲಿ ದುಂಕುವಂಥ ವ್ಯಕ್ತಿ ಅಲ್ಲ ನಾವು ಕಾರ್ಯಕ್ರಮ ಮುಂದುವರಿಯುತ್ತೆ ಸಾಮಾಜಿಕ ಕಾರ್ಯಕ್ರಮ ಮುಂದೆ ಹೋಗುತ್ತೆ ಅವಕಾಶಗಳು ಬಂದಾಗ ಕ ಸಾಂಬ ಎಲ್ಲರ ಹತ್ರನು ಒಂದು ಮಾತು ಡಿಸ್ಕಷನ್ ಮಾಡೋದು ಇದ್ದೇ ಇರುತ್ತೆ ಅದನ್ನು ಮುಂದಿನ ದಿವಸಗಳಲ್ಲಿ ಆಲೋಚನೆ ಮಾಡಬಹುದು ನಮ್ಮ ಉದ್ದೇಶ ಏನಪ್ಪ ಅಂದರೆ ಒಂದು ಒಳ್ಳೆಯ ಸೇವಾ ಕಾರ್ಯಕ್ರಮ ಮಾಡ್ತಿದ್ದೀರಾ ಇನ್ನು ಹೆಚ್ಚಿಗೆ ಸೇವಾ ಕಾರ್ಯಕ್ರಮ ಮಾಡುವುದೇ ಸರ್ಕಾರದ ಒಂದು ರಾಜಕೀಯ ಇದರಲ್ಲೂ ಕೂಡ ಇದ್ರೆ ಈಗ ಹಳ್ಳಿ ಕಡೆ ನೀವು ಹೇಳಂಗೆ ತಾಲೂಕು ಮತ್ತು ಜಿಲ್ಲಾ ಪಂಚಾಯತಿಗಳಲ್ಲಿ ಅನೇಕ ಕೆಲಸಗಳು ಮೂಲಭೂತ ಸೌಲಭ್ಯಗಳು ತುಂಬ ಬೇಕಾಗಿದೆ ಸರ್ವಿಸು ಸೇವಾ ಕಾರ್ಯಕ್ರಮ ಬೇಕಾಗಿದೆ ನಿಮ್ಮಂಥವ್ರು ಏಕೆಂದರೆ ಈಗ ನೋಡಿದರೆ ಒಂದು ಹಳ್ಳಿ ಯಾವ ಥರ ಇರುತ್ತೆ ಬಡ ಮಕ್ಕಳು ಯಾವ ಥರ ವಿದ್ಯಾಭ್ಯಾಸ ಮಾಡಬೇಕು ಬಡ ಜನರಿಗೆ ನಾನು ಯಾವ ಥರ ಅವ್ರನ್ನ ಮೇಲೆತ್ತಿಸಬೇಕು ಅನ್ನೋ ಒಂದು ಉದ್ದೇಶ ಪ್ರಗತಿ ಚಾರಿಟಬಲ್ನ ಒಂದು ಉದ್ದೇಶವಾಗಿದೆ ಆ ಉದ್ದೇಶದಿಂದ ಇನ್ನು ರಾಜಕೀಯವಾಗಿ ನೀವು ನಿಮ್ಮ ಇಲ್ಲಿನ ಭಾಗದ ಜನರು ನಿಮ್ಮನ್ನು ಆಯ್ಕೆ ಮಾಡಿಕೊಂಡ್ರೆ ಇನ್ನು ಹೆಚ್ಚಿಗೆ ಮಾಡ್ಬೋದಲ್ಲ ಅನ್ನೋ ಒಂದು ಉದ್ದೇಶ ನಮಗಿದೆ ಆ ಏನಾದರೂ ಸನ್ನಿವೇಶಗಳು ಬಂದಾಗ ಇಲ್ಲಿನ ಮುಖಂಡರೆಲ್ಲ ಸೇರಿ ನಿಮಗೆ ರಾಜಕೀಯ ವ್ಯವಸ್ಥೆವಾಗಿ ನಾವೆಲ್ಲ ನಿಮ್ಮ ಜೊತೆಯಲ್ಲಿ ಇರ್ತೀವಿ ಅಂದಾಗ ಆಗಿನ ಒಂದು ಮನಸ್ಥಿತಿ ನಿಮಗೆ ನಾನು ಹೇಳ್ತಿರೋದು ಇನ್ನೂ ಹೆಚ್ಚಿಗೆ ಮಾಡ್ಬೋದಲ್ವಾ ಖಂಡಿತ ಯಾಕಂದ್ರೆ ರಾಜಕೀಯ ಬೇರೆ ಇರ್ಬೋದು ಸರ್ವಿಸ್ ಮೋಡು ಇರುತ್ತೆ ರಾಜಕೀಯನೂ ಇರುತ್ತೆ ಈ ಎರಡು ಇದರಲ್ಲಿ ಹೆಚ್ಚಿಗೆ ನೀವು ಅದನ್ನು ಒಂದು ಏನು ಒಂದು ಎರಡು ನಾಲ್ಕೈದು ಅಲ್ಲಿಗಳ್ ದಾನ ಪಡಿಬೋದು ಅಲ್ಲಿನ ವ್ಯವಸ್ಥೆಗಳನ್ನ ಮಾಡ್ಕೋಬಹುದು ಎಲ್ಲ ಸುತ್ತಮುತ್ತ ಒಂದು ಜನರನ್ನ ನಾವು ಹೆಂಗೆ ನಾವು ಡೆವಲಪ್ ಮಾಡ್ಬೋದು ಅನ್ನೋ ಉದ್ದೇಶದಿಂದ ನಾವು ಒಂದು ಇದನ್ನು ಪ್ರಶ್ನೆ ಕೇಳಿದ್ವಿ ಆಗಲಿ ಸರ್ ಒಂದು ವೇಳೆ ನಿಮ್ಗೆ ಆ ಥರ ಏನಾದರೂ ಮಾರ್ಗದರ್ಶನ ಬಂದರೆ ಆ ಥರ ಇಲ್ಲಿನ ಮುಖಂಡರೆಲ್ಲ ಬಂದರೆ ನೀವು ಖಂಡಿತ ಬಂದು ಈ ಜನರ ಸೇವೆಗೆ ನೀವು ನಿಲ್ತೀರ ಅಂತ ನಮ್ಮ ಭಾವನೆಗಳಿದೆ ಸದಾ ಸರ್ ಹಾಗೆ ಸ ವೀಕ್ಷಕರೇ ಇಷ್ಟುವರೆಗೂ ಒಂದು ಏನು ಇವತ್ತು ಒಂದು ಅವರ ಹುಟ್ಟುದೊಬ್ಬದ ಶುಭಾಶಯವನ್ನು ಕೋರುತ್ತಾ ಮೂಡಲಕಿನ ಒಂದು ಸಣ್ಣ ಸಂದರ್ಶನವನ್ನು ಅವರ ಊರ ಅವರ ಗ್ರಾಮಕ್ಕೆ ಬಂದು ನಾವು ಸಂದರ್ಶನ ಮಾಡಿದ್ದೀವಿ ಮತ್ತೊಮ್ಮೆ ಅವರಿಗೆ ಒಂದು ಹುಟ್ಟದಬ್ಬದ ಶುಭಾಶಯವನ್ನು ಕೋರುತ್ತಾ ಮೂಡಲಕಿರಿನ ಇನ್ನೂ ಹೆಚ್ಚಿಗೆ ಪ್ರಗತಿ ಚಾರಿಟಬಲ್ ಹೆಸರಲ್ಲೇ ಇದೆ ಪ್ರಗತಿ ಅಂತ ಆ ಪ್ರಗತಿ ಚಾರಿಟಬಲ್ ಟ್ರಸ್ಟು ಇನ್ನು ಎತ್ತರಕ್ಕೆ ಬೆಳೆದು ಇಲ್ಲಿನ ಜನಸೇವೆಗೆ ಸಿದ್ಧರಾಗಿ ಇಲ್ಲಿನ ಸೇವಾ ಕಾರ್ಯಕ್ರಮಗಳಲ್ಲಿ ಅವರು ಸಿದ್ಧತೆ ಮಾಡಿಕೊಂಡು ಹೆಚ್ಚಿನ ಪ್ರಚಾರವನ್ನು ಮಾಡಲಿ ಅವರಿಗೆ ಒಂದು ಶುಭಾಶಯವನ್ನು ಕೋರುತ್ತಾ ಸರ್ ಪ್ರಗತಿ ಮನೀಶ್ ಅವರೇ ಈಗ ನಮ್ಮ ಮೂಡಲಕಿರಣಕ್ಕೆ ಆಗ್ಬೋದು ಇಲ್ಲಿನ ಮುಳುಬಾಲ್ ಜನತೆಗಾಗ್ಬೋದು ನಿಮ್ಮ ಹುಟ್ಟದ ಒಂದು ಇವತ್ತು ಸಂದೇಶ ಏನಿರುತ್ತೆ ಸರ್ ಏಕೆಂದರೆ ಹೆಚ್ಚಿನ ಅಭಿಮಾನಿಗಳು ನಿಮಗೆ ವಾಟ್ಸಪ್ ಮುಖಾಂತರ ಇರ್ಬೋದು ಫೇಸ್ಬುಕ್ ಮುಖಾಂತರ ಇರ್ಬೋದು ನಿಮಗೆ ದೂರವಾಣಿ ಮುಖಾಂತರ ಇರ್ಬೋದು ಏನು ಸರ್ ಇದೆಲ್ಲ ಈ ಸೇವಾ ಕಾರ್ಯಕ್ರಮಗಳು ನಾನು ಇನ್ನೂ ಹೆಚ್ಚಿಗೆ ಮಾಡಬೇಕು ಅಂತ ಏನಾದರೂ ಉತ್ಸಾಹ ಇರ್ಬೋದ ಸಮಸ್ತ ಜನರಲ್ಲೇ ನಮ್ಮ ತಾಲೂಕಿನ ಜನರಲ್ಲಿ ನಾನು ಇವತ್ತು ನೋಡಿದ್ದೇನೆ ನನ್ನ ಮ ಲಾ ಮೊದಲನೇ ಲಾಸ್ಟ್ ವರ್ಷದ ಬಡ್ಡೇಗೂ ಇವು ಈ ಈ ವರ್ಷದ ಒಂದು ಜನ್ಮ ದಿನಾಚರಣೆಗೂ ತುಂಬ ವ್ಯತ್ಯಾಸ ಇದೆ ಈ ಸಾಮಾಜಿಕ ಕಾರ್ಯಕ್ರಮಗಳನ್ನ ತೊಡಗಿದಾಗಿಂದ ಎಷ್ಟು ಸ್ನೇಹಿತರು ಮತ್ತು ಶ್ರೇಯೋಭಿಲಾಷಗಳು ಹೆಚ್ಚಾಗಿದ್ದಾರೆ ಅಂತಂದರೆ ಕಾರಣ ಇಷ್ಟೇ ಯಾವುದೋ ಒಬ್ಬ ವ್ಯಕ್ತಿ ಅಥವಾ ಒಂದು ಸಂಘ ಸಂಸ್ಥೆ ಒಳ್ಳೆ ಕೆಲಸ ಮಾಡ್ತಾಯಿದ್ರೆ ನಿಜವಾಗ್ಲೂ ಎಷ್ಟೋ ಶ್ರೇಯೋಭಿಲಾಷಗಳು ಉಟ್ಕೊಳ್ತಾರೆ ಫಾಲೋ ಮಾಡ್ತಾರೆ ಈ ನಿಮ್ಮ ಒಂದು ಆಶೀರ್ವಾದಗಳು ನಮ್ಮ ಚಾರಿಟಿ ಮೇಲೆ ನಮ್ಮ ಮೇಲೆ ಇದ್ದರೆ ಇನ್ನೂ ಹೆಚ್ಚು ಹೆಚ್ಚಿಗೆ ನಮಗೆ ಒಂದು ಮೋಟಿವೇಶನ್ ಅಂತ ನಾವು ಕರಿಬೋದು ಶ್ ಒಂದು ಹುಮ್ಮಸ್ ಅಂತ ಹೇಳ್ಬೋದು ಇನ್ನೂ ಹೆಚ್ಚು ಹೆಚ್ಚು ಬಡ ಮಕ್ಕಳನ್ನು ಡೆವಲಪ್ಮೆಂಟ್ ಮಾಡೋದಾಗಿರ್ಬೋದು ಮತ್ತು ಅಂಗವಿಕಲ ಮಕ್ಕಳನ್ನು ಡೆವಲಪ್ಮೆಂಟ್ ಮಾಡೋದಾಗಿರ್ಬೋದು ವೃದ್ಧರನ್ನು ಅವರ ಒಂದು ವ್ಯವಸ್ಥೆಗಳನ್ನು ಸರಿಪಡಿಸುವಂಥದ್ದಾಗಿರ್ಬೋದು ಮತ್ತು ಈಗಾಗಲೇ ನಾನು ಮೊದಲು ಹೇಳ್ದಂಗೆ ಅನಾಥ ಮಕ್ಕಳು ಮತ್ತು ಬೀದಿ ಮಕ್ಕಳು ಇವರೆಲ್ಲ ಇದ್ದಾರೆ ಈ ಮಕ್ಕಳ ಒಂದು ಜೀವನವನ್ನು ಗುಣಮಟ್ಟದ ರೀತಿಯಲ್ಲಿ ತಗೊಂಡು ಹೋಗೋದಾಗಿರ್ಬೋದು ಇದಕ್ಕೆಲ್ಲ ನೀವೆಲ್ಲ ಸಹಕಾರ ಕೊಟ್ಟಾಗ ನಮಗೆ ತುಂಬ ಹುಮ್ಮಸ್ಸು ಬರುತ್ತೆ ನಮಗೆ ಅಂತಲ್ಲ ಯಾವುದೇ ಸಂಘ ಸಂಸ್ಥೆ ಬಂದು ತಾಲೂಕಿನಲ್ಲಿ ಕೆಲಸ ಮಾಡಬೇಕು ಅಂತ ಬಂದಾಗ ದಯವಿಟ್ಟು ಎಲ್ಲರೂ ಸಹಕಾರ ಕೊಡಿ ಇನ್ನೂ ನಮ್ಮ ತಾಲೂಕೆ ಇನ್ನೂ ಅಭಿವೃದ್ಧಿ ಆಗುತ್ತೆ ಅದರಲ್ಲಿ ಎಲ್ಲರೂ ಸಹ ಈ ಸದ್ಯಕ್ಕೆ ಈಗ ಏನು ನಾನು ನಮ್ಮ ಚಾರಿಟಿ ಕೆಲಸ ಮಾಡಿದೆ ಎಲ್ಲ ಅದ್ಭುತವಾಗಿ ನಮಗೆ ಸಹಕಾರ ಕೊಟ್ಟಿದ್ದಾರೆ ಎಲ್ಲ ಒಂದು ಈ ಸರ್ಕಾರಿ ಶಾಲೆಗಳ ಸುಣ್ಣ ಬಣ್ಣ ಮಾಡೋದರಲ್ಲಿ ಎಲ್ಲ ಟೀಚರ್ಸು ನಮ್ಮ ಶೇಷ ಕ್ಷೇತ್ರ ಶಿಕ್ಷಣ ಶಿಕ್ಷಣಾಧಿಕಾರಿಗಳು ನಮ್ಮ ರಾಜಕೀಯ ಮುಖಂಡರುಗಳು ಕೂಡ ಒಳ್ಳೆಯ ಸಾಥ್ ಕೊಟ್ಟು ಮಾಡಪ್ಪ ಒಳ್ಳೆ ಕೆಲಸ ಮಾಡ್ತಿದೆಯಾ ಅಂತ ಹೇಳಿದ್ದಾರೆ ಮತ್ತು ನಾಗರಿಕರು ಎಸ್ಪೆಷಲಿ ನಮ್ಮ ಒಂದು ಮೀಡಿಯಾ ಮಿತ್ರರಿದ್ದಾರೆ ನಮ್ಮ ಚಲಪತಿ ಸರ್ ಆಗಿರ್ಬೋದು ಇನ್ನೂ ಕೆಲವೊಂದು ಮೀಡಿಯಾ ಮಿತ್ರರಿದ್ದಾರೆ ತುಂಬ ನಾವು ಪ್ರತಿಯೊಂದು ಕಾರ್ಯಕ್ರಮವನ್ನು ಜನಪರ ಕಾರ್ಯಕ್ರಮನ ಆದಷ್ಟು ಬೇಗ ಜನರಿಗೆ ತಲುಪೋ ರೀತಿಯಲ್ಲಿ ನಮಗೆ ಕೆಲಸ ಮಾಡಿದರೆ ಅವರ ಒಂದು ಕೆಲಸಕ್ಕೆ ನಾನು ಚಿರಋಣಿಯಾಗಿರ್ತೀನಿ ಎಲ್ಲ ಒಂದು ಎಲ್ಲರ ಒಂದು ಸಹಕಾರಕ್ಕೆ ನಾನು ಚಿರಋಣಿಯಾಗಿರ್ತೀನಿ ಅಂತ ನನ್ನ ಒಂದು ಈ ಮುಖಾಂತರ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಎಸ್ ವೀಕ್ಷಕರೇ ಇಷ್ಟವರೆಗೂ ಒಂದು ಚಿಕ್ಕ ಪುಟ್ಟ ಸಂದರ್ಶನ ಅವರ ಜನ್ಮ ದಿನಾಚರಣೆ ಅಂಗವಾಗಿ ಮೊಡಲಕರಿನ ಅವರ ಗ್ರಾಮಕ್ಕೆ ಬಂದವರ ಜನ್ಮದಿನ ಅವರ ಒಂದು ಮಾತುಗಳನ್ನು ಪ್ರಗತಿ ಚಾರಿಟೇಬಲ್ ಟ್ರಸ್ಟ್ ಏನು ಮಾಡುತ್ತೆ ಏನು ಮಾಡಿದೆ ಅನ್ನೋದಕ್ಕೆ ಒಂದು ಸಣ್ಣ ಒಂದು ಪ್ರಯತ್ನ ಮಾಡಿದ್ದೀವಿ ಎಲ್ಲರಿಗೂ ಅವರು ವೀಕ್ಷಕರು ಎಲ್ಲರೂ ಒಂದು ಇಂಥ ಸೇವಾ ಕಾರ್ಯಕ್ರಮದಲ್ಲಿ ಪ್ರಗತಿ ಚಾರಿಟೇಬಲ್ ಟ್ರಸ್ಟಿನ ಮುಖಂಡರಾದಂಥ ಮುನೀಶ್ ಅವರಿಗೆ ಒಂದು ಜನ್ಮದಿನದ ಶುಭಾಶಯ ಹೇಳುತ್ತಾ ಈ ಸಂದರ್ಶನವನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಾಯಿದ್ದೀನಿ ಧನ್ಯವಾದಗಳು ಧನ್ಯವಾದಗಳು ಥ್ಯಾಂಕ್ ಯು